ಹಲೋ ಫ್ರೆಂಡ್ಸ್, ಇವತ್ತು ನಿಮಗಾಗಿ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾನ ತಗೊಂಡು ಬಂದಿದ್ದೀನಿ. ಅದೇ ಕಾಟನ್ ವಿಕ್ ಮೇಕಿಂಗ್ ಬಿಸ್ನೆಸ್, ಅಂದ್ರೆ ದೀಪದ ಬತ್ತಿಗಳ ಬಿಸ್ನೆಸ್. ವೀಕ್ಷಕರೇ, ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಪೂಜೆ ಪುನಸ್ಕಾರ ಮಾಡುವಂಥದ್ದಿದೆ ಅಲ್ವಾ? ಆದ್ರೆ ಪೂಜೆ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ನಮಗೆ ಎಲ್ಲಾ ಪೂಜಾ ಸಾಮಗ್ರಿಗಳು ಇರಲೇಬೇಕು. ಪೂಜಾ ಸಾಮಗ್ರಿಗಳು ಅಂದಮೇಲೆ ಮುಖ್ಯವಾಗಿ ನಮಗೆ ಬೇಕಾಗುವಂಥದ್ದು ದೀಪ. ದೀಪ ಬೆಳಗಿಸೋದಕ್ಕೆ ಮುಖ್ಯವಾಗಿ ಬೇಕಾಗುವಂಥದ್ದು ಎಣ್ಣೆ ಹಾಗೂ ಅದಕ್ಕೆ ಬೇಕಾಗುವಂಥ ಬತ್ತಿ. ನಾವೀಗ ಮಾತಾಡ್ತಾ ಇರುವಂಥ ವಿಷಯ ಈ ಬತ್ತಿಗಳನ್ನು ತಯಾರು ಮಾಡುವಂಥ ಒಂದು ಬಿಸ್ನೆಸ್ ಬಗ್ಗೆ. ಖಂಡಿತ ನೀವು ಈ ಬಿಸ್ನೆಸ್ನ ಮಾಡಿದ್ದೇ ಆದಲ್ಲಿ ಇದರಲ್ಲಿ ಒಳ್ಳೆ ಲಾಭನ ಗಳಿಸ್ಬೋದು. ಯಾಕೆಂತಂದರೆ ಇದಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಇದೆ. ಯಾಕೆಂದರೆ ದೇವಸ್ಥಾನಗಳಲ್ಲೂ ಇದನ್ನ ಬಳಸ್ತಾರೆ, ಮನೆಗಳಲ್ಲೂ ಇದನ್ನ ಬಳಸ್ತಾರೆ, ಅಥವಾ ಮದುವೆ ಫಂಕ್ಷನ್ ಏನೇ ಇದ್ರೂ ಕೂಡ ದೀಪಗಳನ್ನು ಖಂಡಿತ ಬೆಳಗಿಸ್ತಾರೆ. ಸೊ ದೀಪ ಬೆಳಗಿಸ್ತಾರೆ ಅಂತಂದಮೇಲೆ ಅದಕ್ಕೆ ಬೇಕಾಗುವಂಥ ಬತ್ತಿ ಕೂಡ ಖಂಡಿತ ಬೇಕಾಗತ್ತೆ. ಸೊ ಹಾಗಾಗಿ ಇದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಇದಕ್ಕೆ ಇಂಥದ್ದೇ ಸೀಸನ್ನಲ್ಲಿ ಇರುತ್ತೆ, ಇಂಥ ಸೀಸನ್ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ಎವರ್ಗ್ರೀನ್ ಬಿಸ್ನೆಸ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಬನ್ನಿ, ಈ ಕಾಟನ್ ವಿಕ್ ಮೇಕಿಂಗ್ ಬಿಸ್ನೆಸ್ನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಲೈಸೆನ್ಸ್ ಬೇಕಾಗುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ವೀಕ್ಷಕರೇ, ನೀವು ಈ ಬಿಸ್ನೆಸ್ನ ಖಂಡಿತವಾಗಿ ಮಾಡ್ತೀರಾ ಅಂತ ಆದರೆ ಮುಖ್ಯವಾಗಿ ಇದಕ್ಕೆ ಬೇಕಾಗುವಂಥದ್ದು ಮಷಿನ್. ಅಂದರೆ ಸೆಮಿ ಆಟೋಮೆಟಿಕ್ ಕಾಟನ್ ವಿಕ್ ಮಷಿನ್ ಇದೆ, ಹಾಗೆಯೇ ಫುಲ್ಲಿ ಆಟೋಮೆಟಿಕ್ ಕಾಟನ್ ವಿಕ್ ಮಷಿನ್ನು ಇದೆ. ಸೊ ಇದರ ಬೆಲೆ ಏನು, ಇದು ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಈ ಸೆಮಿ ಆಟೋಮೆಟಿಕ್ ಕಾಟನ್ ವಿಕ್ ಮಷಿನ್ನ ಬೆಲೆ ಸುಮಾರು 40,000 ರೂಪಾಯಿ ಆಗುತ್ತೆ. ಹಾಗೆಯೇ ಫುಲ್ಲಿ ಆಟೋಮೆಟಿಕ್ ಕಾಟನ್ ವಿಕ್ ಮೇಕಿಂಗ್ ಮಷಿನ್ನ ಬೆಲೆ ಸುಮಾರು 95,000 ರೂಪಾಯಿ ಆಗುತ್ತೆ. ವೀಕ್ಷಕರೇ, ಹಾಗೆ ಈ ಎರಡು ಮಷಿನ್ಗಳ ಪ್ರೊಡಕ್ಷನ್ ಕೆಪಾಸಿಟಿ ಕೂಡ ನೀವು ಗಮನಿಸಬೇಕಾಗುತ್ತೆ. ಯಾಕೆಂದರೆ ಸೆಮಿ ಆಟೋಮೆಟಿಕ್ ಕಾಟನ್ ವಿಕ್ ಮೇಕಿಂಗ್ ಮಷಿನ್ನ ಪ್ರೊಡಕ್ಷನ್ ಕೆಪಾಸಿಟಿ ಬಂದು ಸುಮಾರು 6-8 kg ಪ್ರತಿ 8 ಗಂಟೆಗೆ. ಹಾಗೆಯೇ ಫುಲ್ಲಿ ಆಟೋಮೆಟಿಕ್ ಕಾಟನ್ ವಿಕ್ ಮೇಕಿಂಗ್ ಮಷಿನ್ ಪ್ರೊಡಕ್ಷನ್ ಕೆಪಾಸಿಟಿ ಪ್ರತಿ 8 ಗಂಟೆಗೆ ಸುಮಾರು 10-15 kg ಪ್ರೊಡಕ್ಷನ್ ಮಾಡುತ್ತೆ. ಸೊ ಹಾಗೆಯೇ ಈ ಮಷಿನ್ಗಳನ್ನ ಎಲ್ಲಿ ಖರೀದಿ ಮಾಡಬೇಕು ಅಂತ ನೀವು ಕೇಳೋದಾದರೆ, ಈಗ ಸ್ಕ್ರೀನಲ್ಲಿ ನಿಮಗೆ ನಂಬರ್ ಕಾಣಿಸ್ತಾ ಇದೆಯಲ್ವಾ, ಈ ನಂಬರ್ಗೆ ನೀವು ಡಯಲ್ ಮಾಡಿದ್ರೆ ಅವರು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಹಾಗೆಯೇ ಇದು ಇರುವಂಥದ್ದು ದೆಲ್ಲಿಲಿ. ಇದು ನಿಮ್ಮ ಜಾಗಕ್ಕೆ ತಲುಪೋದಕ್ಕೆ ಸುಮಾರು 5-7 ದಿನಗಳು ಬೇಕಾಗುತ್ತೆ. ಇದು ವಯಾ VRL ಟ್ರಾನ್ಸ್ಪೋರ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತೆ. ಹಾಗೆಯೇ ಈ ಬಿಸ್ನೆಸ್ನ ನೀವು ಮಾಡಿದ್ದೇ ಆದಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂಥ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಯಾಕೆಂತಂದರೆ ಇವರು ಬೈಬ್ಯಾಕ್ ಕೂಡ ತಗೊಳ್ತಾರೆ. ಅಂದರೆ ಉತ್ಪಾದನೆ ಮಾಡಿದಂಥ ಉತ್ಪನ್ನಗಳನ್ನು ಇವರೇ ಸ್ವತಃ ಕೊಂಡ್ಕೊಳ್ತಾರೆ. ಅದು ಪ್ರತಿ ಕೆಜಿಗೆ 850 ರೂಪಾಯಿ ಅಂತೆ. ಅಂದರೆ ರಾ ಮೆಟೀರಿಯಲ್ಸ್ ಹಾಗಾದರೆ ಹೇಗೆ ತೊಗೊಳ್ಳೋದು, ಎಲ್ಲಿಂದ ತೊಗೊಳ್ಳೋದು ಅಂತ ನೀವು ಕೇಳೋದಾದರೆ, ರಾ ಮೆಟೀರಿಯಲ್ಸ್ನ ಸಹ ಇವರೇ ಕೊಡ್ತಾರೆ. ರಾ ಮೆಟೀರಿಯಲ್ಸ್ನ ಬೆಲೆ 1 kg 300 ರೂಪಾಯಿ ಆಗುತ್ತೆ. ಹಾಗೆಯೇ ಬೈಬ್ಯಾಕ್ನ ಬೆಲೆ 1 kg 850 ರೂಪಾಯಿ. ಸೊ ಅಲ್ಲಿಗೆ ಲಾಭ ಎಷ್ಟು ಅಂತ ನೀವೇ ಲೆಕ್ಕ ಹಾಕೋಬಹುದು. ಹಾಗೆಯೇ ಇದಕ್ಕೆ GST ಏನಾದರೂ ಬೇಕಾಗುತ್ತಾ ಅಂತ ನೀವು ಕೇಳೋದಾದರೆ, ಇದು ಸ್ಮಾಲ್ ಟೈಪ್ ಆಫ್ ಬಿಸ್ನೆಸ್ ಆಗೋದ್ರಿಂದ ಇದಕ್ಕೆ ಯಾವುದೇ GST ಬೇಕಾಗೋದಿಲ್ಲ. ಇದರ ಜೊತೆಗೆ ನೆನಪಿರಲಿ, ರಾ ಮೆಟೀರಿಯಲ್ಸ್ನು ಇವರೇ ಕೊಡ್ತಾರೆ, ಹಾಗೆಯೇ ಉತ್ಪನ್ನಗಳನ್ನು ಕೂಡ ಇವರೇ ಖರೀದಿ ಮಾಡ್ತಾರೆ. ಅಂದರೆ ಬೈಬ್ಯಾಕ್ ಕೂಡ ಇವ್ರು ಮಾಡ್ತಾರೆ. ಇದರ ಜೊತೆಗೆ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಇದಕ್ಕೆ ಯಾವುದೇ ಸ್ಕಿಲ್ ಲೇಬರ್ನ ಅವಶ್ಯಕತೆ ಇಲ್ಲ, ನೀವೇ ಸ್ವತಃ ಮಾಡ್ಬೋದು. ಯಾಕೆಂದರೆ ಇದನ್ನು ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋ ಡೆಮೋ ವಿಡಿಯೋನ ನಿಮಗೆ ವಿಡಿಯೋ ಕಾಲ್ ಮೂಲಕ ತುಂಬ ಸುಲಭವಾಗಿ ತಿಳಿಸ್ತಾರೆ. ಅಷ್ಟೊಂದು ಸುಲಭವಾಗಿದೆ. ಹಾಗಾಗಿ ಈ ಮಷಿನ್ನ ನೀವು ಸುಲಭವಾಗಿ ಆಪರೇಟ್ ಮಾಡ್ಬೋದು. ಸರಿ, ಹಾಗಾದರೆ ಈ ಮಷಿನ್ನ ಯಾವ ರೀತಿ ಬುಕ್ ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನೀವು ಕೇಳೋದಾದರೆ, ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಡಯಲ್ ಮಾಡಿ ಖಂಡಿತ ಅವರು ನಿಮಗೆ ಎಲ್ಲ ಮಾಹಿತಿನೂ ತಿಳಿಸ್ತಾರೆ. ಹಾಗೆಯೇ ಪೇಮೆಂಟ್ ಬಂದು ನೀವು ಅದನ್ನು ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ಫೋನ್ಪೇ ಮೂಲಕನೂ ನೀವು ಪಾವತಿ ಮಾಡ್ಬೋದು. ನೆನಪಿರಲಿ, ಇಲ್ಲಿ ಬುಕ್ಕಿಂಗ್ ಮಾಡಬೇಕಾದ್ರೆ ನೀವು 50% ಅಮೌಂಟ್ನ ಕಟ್ಟಬೇಕಾಗತ್ತೆ. ನಿಮಗೆ VRL ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ಆ ಮಷಿನ್ ತಲುಪಿದ್ದಾದ್ಮೇಲೆ ಮಿಕ್ಕಂಥ 50% ಅಮೌಂಟ್ನ ನೀವು ಕಟ್ಟಬೇಕಾಗತ್ತೆ. ಸೊ ಹಾಗಾದರೆ ಗೊತ್ತಾಯ್ತಲ್ವಾ, ಈ ಮಷಿನ್ನ ಯಾರೆಲ್ಲ ಖರೀದಿ ಮಾಡಬೇಕು ಅಂತಿದ್ದೀರೋ ಕಾಂಟ್ಯಾಕ್ಟ್ ಮಾಡಿ ಈ ಕೂಡಲೇ ಎಲ್ಲ ಡೀಟೇಲ್ಸ್ನ ತಗೊಳ್ಳಿ. ಹಾಗೆಯೇ ಸರ್ವಿಸ್ ಕೂಡ ಅವ್ರು ನಿಮಗೆ ನೀಡ್ತಾರೆ, ಜೊತೆಗೆ ಅದನ್ನ ಯಾವ ರೀತಿ ಆಪರೇಟ್ ಮಾಡಬೇಕು ಅನ್ನೋದಕ್ಕೆ ಕೂಡ ತುಂಬ ಸುಲಭವಾಗಿ ನಿಮಗೆ ವಿಡಿಯೋ ಕಾಲ್ ಮೂಲಕ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ನೀವೇ ಯಾವುದೇ ಸ್ಕಿಲ್ ಲೇಬರ್ನ ಅವಶ್ಯಕತೆ ಇಲ್ಲ, ಸ್ವತಃ ನೀವೇ ಆಪರೇಟ್ ಮಾಡಿ ಈ ಬಿಸ್ನೆಸ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡಬಹುದು. ಹಾಗೆಯೇ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆಯೂ ಇಲ್ಲ, ಯಾಕೆಂದರೆ ಬೈಬ್ಯಾಕ್ ಅವರೇ ಅದನ್ನು ವಾಪಸ್ ಖರೀದಿ ಮಾಡೋದ್ರಿಂದ ನೀವಿದನ್ನ ಮಾರಾಟ ಮಾಡಬೇಕು ಅನ್ನೋ ಯೋಚನೆ ಸಹ ಇರೋದಿಲ್ಲ. ಸೊ ಯಾಕಿನ್ನೂ ತಡ, ಈ ಕೂಡಲೇ ಕಾಲ್ ಮಾಡಿ ಈ ಮಷಿನ್ನ ಖರೀದಿ ಮಾಡಿ, ಹಾಗೆಯೇ ನಿಮ್ಮ ಬಿಸ್ನೆಸ್ನ ಸಕ್ಸಸ್ಫುಲ್ ಆಗಿ ರನ್ ಮಾಡಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಕಾಟನ್ ವಿಕ್ ಮೇಕಿಂಗ್ ಮಷಿನ್ ಬಿಸ್ನೆಸ್ನ ಕಂಪ್ಲೀಟ್ ಡೀಟೇಲ್ಸ್. ಸೊ ಈ ಮಷಿನ್ನ ಬಗ್ಗೆ ಯಾವ ರೀತಿ ಖರೀದಿ ಮಾಡಬೇಕು, ಯಾವ ರೀತಿ ಅವರೇ ಅದನ್ನ ವಾಪಸ್ ಕೊಂಡ್ಕೊಳ್ತಾರೆ, ಎಷ್ಟು ಬೆಲೆ ಆಗುತ್ತೆ, ಎಷ್ಟು ಲಾಭ ಬರುತ್ತೆ, ಈ ಎಲ್ಲ ಮಾಹಿತಿನೂ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಸೊ ಮುಂದಿನ ಬಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.